ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ನಮಗೆ ಒಳ್ಳೆಯ ಮಾಹಿತಿ ಬಂದಿದೆ ಸ್ನೇಹಿತರೆ. ಇವರು ಯಾರು, ಎಲ್ಲಿಂದ ನಮಗೆ ಮಾಹಿತಿಯನ್ನು ಕಳಿಸಿದ್ದಾರೆ, ಇವರ ಎಜುಕೇಷನ್ ಏನಾಗಿದೆ, ಇವರು ಈಗ ಪ್ರೆಸೆಂಟ್ ಇರೋದು ಎಲ್ಲಿ, ಇವರ ಒಂದು ವರ್ಕ್ ಏನು ಎಂಬುದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹಾಗೆ ಇವರು ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ, ಇದೇ ರೀತಿ ಮಾಹಿತಿಗಳನ್ನು ನೋಟಿಫಿಕೇಶನ್ ಮೂಲಕ ಪಡೆಯಲು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಒತ್ತಿ ಬನ್ನಿ, ಇವರ ಒಂದು ಮಾಹಿತಿಯನ್ನು ಪಡೆಯೋಣ. ಸ್ನೇಹಿತರು ನೋಡಿ, ಇವರ ಹೆಸರು ಅಪೇಕ್ಷಾ ಅಂತ ಸ್ನೇಹಿತರೆ. ಎಜುಕೇಷನ್ ಸೆಕೆಂಡ್ ಇಯರ್ ಬಿ ಎ ವರ್ಗೆ ಎಜುಕೇಷನ್ ಆಗಿದೆ ಎಂಬುದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ, ಗಾರ್ಮೆಂಟ್ಸ್ನಲ್ಲಿ ಕೆಲಸ ಇದೆ ಎಂಬುದ್ರ ಬಗ್ಗೆ ನಮಗೆ ಹೇಳಲಾಗಿದೆ. ನೋಡಿ, 12,800 ರೂಪಾಯಿ ಸಂಬಳ ಇದೆ ಸ್ನೇಹಿತರೆ ಇವರಿಗೆ. ಗಾರ್ಮೆಂಟ್ ಕೆಲಸಕ್ಕೆ ಹೋಗ್ತಾರ, ಇದರಲ್ಲಿ 12,800 ರೂಪಾಯಿ ಸಂಬಳ ಇರುವುದಾಗಿ ನಮಗೆ ಮಾಹಿತಿಯನ್ನು ಸ್ಪಷ್ಟಪಡಿಸಿದ್ದಾರೆ. ನೋಡಿ, ಇವರ ಒಂದು ಹವ್ಯಾಸ ಏನಂತ ಹೇಳಿದ್ದಾರೆ ಅಂದರೆ, ಪ್ರತಿ ದಿವಸ ರಂಗೋಲಿ ಡಿಸೈನ್ ಕಲಿಯುವುದು ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಪ್ರತಿದಿನ ರಂಗೋಲಿ ಡಿಸೈನ್ ಕಲಿಯುತ್ತಾರೆ ಸ್ನೇಹಿತರೆ. ಜೊತೆಗೆ ಬಟ್ಟೆ ವರ್ಕ್ ಕಲಿಯುವುದು ಇವರ ಒಂದು ಹವ್ಯಾಸ ಎಂಬುದಾಗಿ ನಮಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ನೋಡಿ, ಕುಟುಂಬದಲ್ಲಿ ತಂದೆ ತಾಯಿ ತಮ್ಮ ತಂಗಿ ಇರುವುದಾಗಿ ನಮಗೆ ಮಾಹಿತಿಯನ್ನು ಸ್ಪಷ್ಟಪಡಿಸಿದ್ದಾರೆ. ಇವರ ತಂದೆಯವರು ಅಗ್ರಿಕಲ್ಚರ್ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇವರ ತಾಯಿಯವರು ಶಾಲೆಯಲ್ಲಿ ಅಡುಗೆ ಕೆಲಸಕ್ಕೆ ಹೋಗುತ್ತಾರೆ ಎಂಬುದರ ಬಗ್ಗೆ ನಮಗೆ ಮಾಹಿತಿಯನ್ನು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ತಮ್ಮ ಕೃಷಿ ಇಲಾಖೆಯಲ್ಲಿ ಕೆಲಸ ಇದೆ ಅಂತ ಹೇಳಿದ್ದಾರೆ. ಇವರ ತಂಗಿ ಎಜುಕೇಷನ್ ಇನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಎಂಬುದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಸ್ಪಷ್ಟಪಡಿಸಿದ್ದಾರೆ. ನೋಡಿ ಸ್ನೇಹಿತರು, ವೈವಾಹಿಕ ಮಾಹಿತಿ ಬಗ್ಗೆ ಹೇಳಿದ್ದಾರೆ ಸ್ನೇಹಿತರೆ. ಏನಪ್ಪ ಅಂದರೆ ಸ್ನೇಹಿತರು ನೋಡಿ, ಮದುವೆ ಮಾತುಕತೆ ಆಗಿತ್ತು ಸ್ನೇಹಿತರೆ. ಆಲ್ರೆಡಿ ಇವರಿಗೆ ಮದುವೆ ಮಾತುಕತೆ ಆಗಿತ್ತು, ಆದರೆ ಒಂದು ಕಾರಣಾಂತರಗಳಿಂದ ಆ ಸಂಬಂಧ ಈಗ ಇಲ್ಲ ಎಂಬುದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಸ್ಪಷ್ಟಪಡಿಸಿದ್ದಾರೆ. ನೋಡಿ ಸ್ನೇಹಿತರೆ, ವರ ಬೇಕು ಅಂತ ಹೇಳಿದ್ದಾರೆ. ವರ ಯಾವ ರೀತಿ ಇರಬೇಕಂದ್ರೆ ಸ್ನೇಹಿತರು ನೋಡಿ, ಸ್ವಲ್ಪ ಓದಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸಣ್ಣ ಪುಟ್ಟ ಕೆಲಸದಲ್ಲಿ ಇರಬೇಕು, ಸ್ವಲ್ಪ ಓದಿರಬೇಕು, ಸಣ್ಣ ಪುಟ್ಟದಲ್ಲಿ ಕೆಲಸಗಳಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಜೊತೆಗೆ ಯಾವುದೇ ಒಂದು ಕೆಟ್ಟ ಚಟ ಇರಬಾರದು ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಅಂಥವ್ರು ಯಾರು ಇದ್ರೆ ನೋಡಿ, ಬಡವರಾದರೂ ಓಕೆ ಅಂದಿದ್ದಾರೆ. ಅಂಥವ್ರು ಯಾರು ಇದ್ರೆ ನೋಡಿ, ನಿಮ್ಮ ಮಾಹಿತಿಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಇಷ್ಟ ಇದ್ರೆ ಮಾತ್ರ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಬೇಡ, ಇವರೇ ನಿಮ್ಮನ್ನು ಸಂಪರ್ಕ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಮಾಹಿತಿ ಹೀಗಿದೆ. ಅಪೇಕ್ಷಾ GT ಅಂತ ಹೇಳಿದ್ದಾರೆ. ರಾಶಿ ಫಲ ರಾಶಿ ಭವಿಷ್ಯದ ಬಗ್ಗೆ ತಿಳಿಯೋದಾದ್ರೆ ನೋಡಿ, ರಾಶಿ ಮೇಷರಾಶಿ, ನಕ್ಷತ್ರ ಕೃತಿಕ ನಕ್ಷತ್ರ, ಚರಣ 1ನೇ ಚರಣ, ಮಂಗಳ ರಾಶಾಧಿಪತಿ ಎಂಬುದಾಗಿ ತಿಳಿಸಲಾಗಿದೆ. ವಾರ ಶನಿವಾರ, ಸಮಯ ಬೆಳಿಗ್ಗೆ 5:16 ಜನನ ಅಂದ್ರೆ ಭೂಮಿ ಬಂದಿರೋದಾಗಿ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಒಂದು ರಾಶಿ ಭವಿಷ್ಯದ ಬಗ್ಗೆ. ನೋಡಿ, ವಯಸ್ಸು 29, ಎತ್ತರ 159 ಸೆಂಟಿಮೀಟರ್, ತೂಕ 66 ಎಂಬುದಾಗಿ ನಮಗೆ ಅಪೇಕ್ಷಾ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಊರು ಕೊಪ್ಪಳ ಜಿಲ್ಲೆ ಸ್ನೇಹಿತರೆ. ಕೊಪ್ಪಳದಲ್ಲಿ ಇರುವಂತಹ ಒಂದು ಕೊಪ್ಪಳದಿಂದ 6 ಕಿಲೋಮೀಟರ್ ಪಕ್ಕದ ಹಳ್ಳಿ ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒಳ್ಳೆಯ ಮಾಹಿತಿ ಅಂತ ಹೇಳ್ಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಮಾಹಿತಿಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಸಂಪರ್ಕ ಮಾಡಬೇಕಂದ್ರೆ ನಿಮ್ಮ ಮಾಹಿತಿಯನ್ನು ಕಮೆಂಟ್ ಮಾಡಿ. ಇಷ್ಟ ಇದ್ದರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬೇಡ ಸ್ನೇಹಿತರೆ. ಸ್ನೇಹಿತರೆ ಇವರೇ ಕಮೆಂಟ್ಗಳನ್ನು ನೋಡಿ ಸಂಪರ್ಕ ಮಾಡ್ತಾರೆ. ಮತ್ತೆ ಸ್ನೇಹಿತರೆ, ಕೊರೋನಾ ಟೈಮಲ್ಲಿ ಎಲ್ಲರೂ ಸೇಫ್ಟಿಯಿಂದ ಇರಿ, ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿ. ಸ್ನೇಹಿತರೆ, ಮತ್ತೆ ಒಂದು ಮುಂದಿನ ಒಂದು ಪ್ರಪಂಚ ಜೊತೆ, ಮುಂದಿನ ಒಂದು ಮಾಹಿತಿ ಜೊತೆ ಎಂದಿನಂತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.